ವೆಲ್ಕಮ್ ಬ್ಯಾಕ್ ಟು ನಮ್ಮ ಮೀಡಿಯಾ. ನಾವಿವತ್ತು ಪಣಂಬೂರಲ್ಲಿ ಮೀನು ಮಾರಾಟದ ಜಾಗಕ್ಕೆ ಬಂದಿದ್ದೇವೆ. ರೇಟ್ ಒಂದು ಕೆಜಿಯಲ್ಲಿ ಏಳು ಆರು ಬರೋದಕ್ಕೆ ಸಾವಿರದ ಮುನ್ನೂರು. ಓಕೆ, ಸೈಜ್ ದೊಡ್ಡದು ಕೆಜಿ ಹನ್ನೆರಡು ಬರೋದಕ್ಕೆ ಆರು ಐವತ್ತು. ಓಕೆ, ಅಂದ್ರೆ ಕಾರಣ ಇಷ್ಟೇ, ಚಿಕ್ಕ ಮೀನಿಗೆ ರೇಟ್ ಕಡಿಮೆ, ದೊಡ್ಡ ಮೀನಿಗೆ ರೇಟ್ ಜಾಸ್ತಿ. ಜನ ಮಾತ್ರ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ ಅಲ್ಲಿ ಅಲ್ಲಿ. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಿಮಗೆ ಮಂಗಳೂರಲ್ಲಿ ಮಳೆಗಾಲದಲ್ಲಿ ಮೀನು ಸಿಗಬೇಕು ಅಂತ ಹೇಳಿದ್ರೆ ಭಾರಿ ಕಷ್ಟ. ಯಾವಾಗಾದ್ರೂ ತೆಗೆದಿಟ್ಟಿರುವಂಥ ಐಸ್ ಹಾಕಿರೋ ಮೀನು ಇವೆಲ್ಲ ಇರುವಂಥದ್ದು. ಬಟ್ ಇವತ್ತು ಇಲ್ಲಿ ಏನು ಅಂತ ಹೇಳಿದ್ರೆ, ಫ್ರೆಶ್ ಮೀನು ನಿಮಗೆ ಸಿಗ್ತಾ ಉಂಟು. ಏಲಂ ಸಾಕ್ತಾ ಇದೆ. ಎಲ್ಲ ಬಂದಿದ್ದಾರೆ ಮೀನು ತಗೊಳ್ಳಿಕ್ಕೆ. ಪ್ರೆಸೆಂಟ್ ಇವಾಗ ನಿಮಗೆ ಮೀನನ್ನು ನಾವು ತೋರಿಸ್ಲಿಕ್ಕಿದ್ದೇವೆ. ಮೀನು ಯಾವ ರೀತಿ ತಗೊಬರ್ತಾರೆ, ಮೀನೆಲ್ಲ ಇರ್ತು ಕಾಮನ್ ಆಗಿ ನಿಮಗೆ ಮುಂಚೆ ಎಲ್ಲ ನಾವು ತೋರಿಸಿದಾಗೆ ಬೀಚಿಗೆ ತಗೊಬರ್ತಾ ಇದ್ರು ಮೀನು. ಇವಾಗ ಬೀಚಿಗೆ ಮೀನು ತಗೊಂಡು ಬರೋದಿಲ್ಲ. ಇವಾಗ ಅವರು ಮೀನು ಹಿಡ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಬಂದರು ಉಂಟಲ್ಲ, ಬಂದರ್ ಒಳಗಡೆ ಹೋಗಿ ಅಲ್ಲಿಂದ ತಗೊಬಂದು ಇಲ್ಲಿ ಸೇಲ್ ಮಾಡ್ತಾರೆ. ಫ್ರೆಶ್ ಮೀನು, ಐಸ್ ಎಲ್ಲ ಹಾಕಿರೋದಿಲ್ಲ. ಮಂಗಳೂರಿಗೆ ಬಂದಾಗ ನೀವು ಕೂಡ ಈ ಜಾಗಕ್ಕೆ ಬರಬೇಕು. ಯಾಕೆಂತ ಹೇಳಿದ್ರೆ ಹಾಂ, ರೈನಿ ಸೀಸನಲ್ಲಿ ಒಂದು ಎರಡು ತಿಂಗಳು ಮಾತ್ರ, ಮತ್ತೆ ದಕ್ಕಿಗೆ ಹೋಗ್ಬೇಕಾಗ್ತದೆ. ಎಷ್ಟು ಸಖತ್ತಾಗಿದೆ. ಮಳೆಗಾಲದಲ್ಲಿ ಮೀನನ್ನ ಬಂದರಲ್ಲಿ ಹಿಡ್ತಕ್ಕ ಬಂದು ಇಲ್ಲೇ ಎಲ್ಲ ಮಾಡುದು. ಯಾಕೆಂತ ಹೇಳಿದ್ರೆ ಬೋಟ್ ಎಲ್ಲ ಹೋಗ್ಲಿಕ್ಕಿಲ್ಲ ಮಳೆಗಾಲದಲ್ಲಿ. 1400 ಅಲ್ಲ, 1400 ದೊಡ್ಡದು. ಸರ್ ಒಂದು ಎಷ್ಟು ಇಡ್ಬೋದು? ಆಜಿನೂದಾ 600 ರುಪೀಸ್ ಅಂತ ಇಲ್ಲಿ ಸ್ವಲ್ಪ ಸಣ್ಣ ಸೈಜ್ ಬಂಗುಡಿ ಇಲ್ಲಿದೆ. ಅದ್ರಲ್ಲಿ ಎಷ್ಟಿರ್ಬೋದು ದಣಿ, ಎಷ್ಟಿರ್ಬೋದು ಬಂಗುಡಿಯ? ನೂರು ಬರ್ತಿ, ನೂರು. ಇದು 100 ಬಂಗುಡಿಗೆ 600 ಹೇಳ್ತಿದ್ದಾರೆ, ಪರವಾಗಿಲ್ಲ, ಒಳ್ಳೆ ರೇಟ್ ಅಲ್ಲ. ಸೈಜ್ ಸ್ವಲ್ಪ ಸಣ್ಣದಿದೆ ಅಷ್ಟೇ. ಇಲ್ಲಿ ಕೆಲವು ನೋಡೋದು ದಣಿ ಆಯ್ತು, 1400 1400 ಅಂತ ಹೇಳ್ತಿದ್ದಾರೆ, ಪರವಾಗಿಲ್ಲ. ಸೈಜ್ ಮಲ್ಲ ಸತ್ಯ, ಇವತ್ತು 1400 ಸೇಲ್ ಮಾಡ್ತಿದ್ದಾರೆ. ಜನ ಮಾತ್ರ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿ 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 ಏಲಂ ಮಳೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಳೆ ಬರಲ್ಲ, ಮಳೆ ಬರ್ಬೋದಾ? ಇಲ್ಲೊಂದು ಪ್ರೈಸ್ ಬೇರೆ, ಇವತ್ತು 900 ಸೇಲ್ ಮಾಡ್ತಾರೆ. ಏ ಬ್ರೋ ನಮಸ್ಕಾರ, ಟೀಮ್ ಕಡಲ ಮಗೆ ದೇವಿ ಪ್ರಸಾದ್ ನಾಡದೋನಿ ಋತುಶ್ರೀ ಅನ್ನೋರಿದ್ದಾರೆ, ಅವ್ರದ್ದು ಮೀನೆಲ್ಲ ಬಂದಿದೆ ಇವಾಗ. ಅವ್ರ ಲಾಸ್ಟ್ ಟೈಮ್ ಈ ವಿಡಿಯೋ ಒಂದು ನಿಯರ್ಲಿ 80,000 ಜನ ನೋಡಿದ್ದಾರೆ ಇವರ ವಿಡಿಯೋ. ಸೊ ಇಲ್ಲಿ ರೇಟ್ ಒಂದು ಬಂಗುಡಿ 14, ಸೊ 100 ಡಿಸ್ಕೌಂಟ್ ಇಲ್ಲ ಇಲ್ಲ. ಯಾಕೆಂದ್ರೆ ಇವಾಗ ಫ್ರೆಶ್ ಮಳೆಗಾಲದಲ್ಲಿ ಸಿಗುದಿಲ್ಲ. ಕಂತಿನ ನೆಟ್ಟತೆ. ಸೊ ಈ ವೇಕದಲ್ಲಿ ಫುಲ್ ಲೋಡ್ ಮಾಡ್ತಾರೆ. ಅವರ ಸೇಲ್ ತಾನೆ, ಸೇಲ್ ಆಯ್ನ? ಓಕೆ, ಫುಲ್ ಲೋಡ್ ತಂದಿದ್ದಾರೆ ನೋಡಿ, 1400 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಬಂಗುಡೆಗೆ ಅಪ್ರಾಕ್ಸಿಮೇಟ್ಲಿ ನೋಡಿ, ಒಂದು ಬಂಗುಡೆಗೆ ಅಪ್ರಾಕ್ಸಿಮೇಟ್ಲಿ 14 ಆಗ್ತದೆ. ಹಾ, ಓಕೆ ಓಕೆ. ಸೊ ಬೆಳಿಗ್ಗೆ 1 ರೂಪಾಯಿ ಇತ್ತು, ಸಂಜೆ ಬಂದ್ರೆ 14 ಇರ್ತದೆ. ಇಲ್ಲಿ ಗಾಳಿ, ಎರಡು ಗಾಳಿ ಜೋರಾಗಿ, ಎರಡು ಮಳೆ ಬಂದ್ರೆ ಇನ್ನೂ ರೇಟ್ ಜಾಸ್ತಿ ಗ್ಯಾರಂಟಿ. ನಿಖಿಲ ಒಟ್ಟಿಗೆ ಅವ್ರದ್ದೊಂದು ಪರಿಚಯ ಇತ್ತು ನಮ್ಗೆಲ್ಲ. ಲಾಸ್ಟ್ ಟೈಮ್ ನೋಡಿ 1300. ಅವು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇದ್ದಾರೆ. ಹೌದಾ? ಹೀಗೆ ಅವು ಐಕ ಆದ ಹೇಳಿದೆ ಅಂತ ಏನಂತೇಳಿದ್ರೆ, ಕೆಲವು ಪ್ಲೇಸ್ ಅಲ್ಲಿ 600-700 ಇದೆ 100 ಫಿಶ್, ಕೆಲವಲ್ಲಿ 1400 ಇದೆ. ನಿಮಗೆ ನೋಡ್ಬೋದು 1 ಕೆಜಿಯಲ್ಲಿ ಏಳು ಆರು ಬರೋದಕ್ಕೆ 1300. ಓಕೆ, ಸೈಜ್ ದೊಡ್ಡದು ಕೆಜಿ 12 ಬರೋದಕ್ಕೆ 650. ಓಕೆ, ಅಂದ್ರೆ ಕಾರಣ ಇಷ್ಟೇ, ಚಿಕ್ಕ ಮೀನಿಗೆ ರೇಟ್ ಕಡಿಮೆ, ದೊಡ್ಡ ಮೀನಿಗೆ ರೇಟ್ ಜಾಸ್ತಿ. ಇದರಲ್ಲಿ ಐಸ್ ಹಾಕಿದಿರುವಂತ ಫ್ರೆಶ್ ಮೀನು ಅದು ಇವಾಗ ಇವತ್ತು ಬಂದಿರೋದೆಲ್ಲ. ಇವಾಗಲ್ಲ, ಈಗ ಬಂದದ್ದು, ಈಗ ಬಂದದ್ದು. ಸೊ ಮಂಗಳೂರಿಗೆ ವಿಸಿಟ್ ಮಾಡಿದ್ರೆ ಫಿಶ್ ಬೇಕಂತ ಹೇಳಿದ್ರೆ ಇದೊಂದು ಸೂಪರ್ ಪ್ಲೇಸ್. ಮಳೆಗಾಲದಲ್ಲಿ, ಮಳೆಗಾಲ ಇದು, ಮಳೆಗಾಲ ಮುಗಿದ್ಮೇಲೆ 2 ಮಾತ್ರ ಇಲ್ಲಿ ಮತ್ತೆ ಆಮೇಲೆ ಮಂಗಳೂರು ದಕ್ಕೆ, ಆಮೇಲೆ ದಕ್ಕೆ ದಕ್ಕೆ ಮಂಗಳೂರು ದಕ್ಕೆ. ಓಕೆ, ಅವರು ಹೇಳಿದ್ದಾದ್ರೆ ಈಗೊಂದು 2 ರೈನಿ ಸೀಸನ್ ಅಲ್ಲಿ ಮಾತ್ರ ಇಲ್ಲಿ, ಆಮೇಲೆ ಸೀದಾ ದಕ್ಕೆ.
ಮೀನು ಎತ್ತ ಮೀನು ಎತ್ತೋನಿದಾ ಇದು ನಮ್ಮ ಊರವರೆ ಫಿಶ್ ತೆಗಲಿಕ್ಕೆ ಬಂದಿದ್ದಾರೆ ಬಂಗುಡೆ ಫ್ರೆಶ್ ಬಂಗುಡೆ ಪುನಃ ಬಂಗುಡೆ ಮಾತ್ರ ಬಂಗುಡೆ ಮೂಲ ಎಂಚ ರೇಟ್ ಬಟ್ಟಿ ಇನ್ನೂ ಬೇಕಾ ಎಸ್ ಮೀನೆಲ್ಲ ನೋಡಿದ್ರಲ್ಲ ಇವತ್ತು ಮಂಗಳೂರಲ್ಲಿ ನೀವು ಯಾವಾಗ ಬಂದರೂ ಕೂಡ ಐಸ್ ಹಾಕಿದ್ದು ಮೀನು ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ ಮೀನು ಸಿಗ್ತದೆ ಬಟ್ ನೀವು ಪಣಂಬೂರಿಗೆ ಬರಬೇಕು ಆಯ್ತು ಇವಾಗ ಮೀನೆಲ್ಲ ನೋಡಿ ನೋಡೋಣ ನಾವು ಒಂದು ಎ ಟಿ ಎಮ್ ಇಂದ ಕ್ಯಾಶ್ ತಗೊಂಬಂದು ಎಲ್ಲ ಪ್ಲೇಸಲ್ಲಿ ಗೂಗಲ್ ಪೇ ವರ್ಕ್ ಆಗುತ್ತೆ ಸ್ವಲ್ಪ ಕಷ್ಟ ಇಲ್ಲಿ ಕ್ಯಾಶ್ ಕೊಟ್ಟು ಮೀನು ತಗೋಬೇಕು ಸೀ ಯು ಸೂನ್ ಗೈಸ್ ಸೈನಿಂಗ್ ಆಫ್ ಬೈ